नमस्ते एल्लरिगू मोन्ने यूट्यूब क्लासस् नल्ली नावु प्रिलिम्स गे याव रीति तयारी माडबेकु अन्नोदन्न ब्रीफ आगि हेळिदे इवत्तु प्रिलिम्स न पुस्तकगळे अवेवु अदर जोतेगे नम्म रूटीन याव रीति इरबेकु अन्नोदन्न शेर माड्तीनि अंद्रे ड्यूरिंग दि प्रिपरेशन अथवा ईगेन ओंद 6 मंथ्स नीवु प्रिपरेशन माड्तिदिरि ಈ ಟೈಮಲ್ಲಿ ನಿಮ್ಮ ರುಟೀನ್ ಯಾವ ರೀತಿ ಇರಬೇಕು ಅಥವಾ ಏನೇನು ಕೆಲಸಗಳನ್ನು ಮಾಡಬೇಕು ಅನ್ನೋದನ್ನು ಬ್ರೀಫ್ ಆಗಿ ಹೇಳ್ತೀನಿ ಇದು ಆ್ಯಕ್ಚುಲಿ ನಾನು ಫಾಲೋ ಅಪ್ ಮಾಡಿರೋದು ಇದು ನಿಮ್ಮ ನಿಮ್ಮ ವ್ಯಕ್ತಿತ್ವದ ಆಧಾರದ ಮೇಲೆ ಅವಲಂಬಿತವಾಗಿರುತ್ತೆ ನೀವು ಇದನ್ನು ಫಾಲೋ ಅಪ್ ಮಾಡ್ಬೋದು ಅಥವಾ ಯಾವುದಾದ್ರೂ ಒಂದು ವಿಷಯಗಳನ್ನು ತಿಳ್ಕೊಬೋದು ಅದನ್ನು ಫಾಲೋ ಅಪ್ ಮಾಡ್ಬೋದು ಅಡಾಪ್ಟ್ ಮಾಡ್ಕೋಬೋದು ನಿಮ್ಮ ರುಟೀನಲ್ಲಿ ನಿಮಗೆ ಅನುಕೂಲ ಆದರೆ ಓಕೆ ಸೊ ಇವಾಗ ಬಹಳಷ್ಟು ಜನ ಕೇಳಿದ್ರು ನೀವು ಯಾವ ಮಾಧ್ಯಮದಲ್ಲಿ ಪರೀಕ್ಷೆಯನ್ನು ಬರ್ತಿದ್ದೀರಿ ಅಂಥೇಳಿ ನಾನು ಕನ್ನಡ ಮಾಧ್ಯಮದ ವಿದ್ಯಾರ್ಥಿನಿ ಫ್ರಮ್ ಫಸ್ಟ್ ಸ್ಟ್ಯಾಂಡರ್ಡ್ ಟು ಟೆಂತ್ ಸ್ಟ್ಯಾಂಡರ್ಡ್ ಅದರ ನಂತರ ಡಿಗ್ರಿ ಸಹ ನಾನು ಬ್ಯಾಚುಲರ್ ಆಫ್ ಆರ್ಟ್ಸ್ನಲ್ಲಿ ಡಿಗ್ರಿ ಮುಗಿದಿರೋದ್ರಿಂದ ಕನ್ನಡ ಮಾಧ್ಯಮದಲ್ಲಿ ಅಂದರೆ KSA ನನ್ನ ಮುಖ್ಯ ಗುರಿ ಆಗಿರೋದ್ರಿಂದ ನಾನು ಅದನ್ನು ಟಾರ್ಗೆಟ್ ಆಗಿ ಮಾಡಿದ್ದೆ ಸೊ ಇವಾಗ ಇಲ್ಲೇನಂದರೆ ಕನ್ನಡ ಮೀಡಿಯಂ ಅಭ್ಯರ್ಥಿ ಆಗಿರೋದ್ರಿಂದ ಮತ್ತೆ ನಾನು ಕನ್ನಡ ಪುಸ್ತಕಗಳನ್ನೇ ರೆಫರ್ ಮಾಡಿರೋದ್ರಿಂದ ಯಾವ ಯಾವ ಕನ್ನಡ ಮಾಧ್ಯಮದಲ್ಲಿ ಪುಸ್ತಕಗಳಿವೆ ಅವುಗಳನ್ನು ಪರಿಚಯ ಮಾಡಿಕೊಡ್ತೀನಿ ಇತಿಹಾಸದಲ್ಲಿ ನಾನು ರೆಫರ್ ಮಾಡಿರೋದು KNA ಮತ್ತು ಸೂರ್ಯನಾಥ್ ಕಾಮತ್ ಅವರ ಪುಸ್ತಕ ಅರ್ಥಶಾಸ್ತ್ರ ರೂಪಶ್ರೀ ರೆಡ್ಡಿ ಅವರ ಪುಸ್ತಕವನ್ನು ಅಂದರೆ ಬೇಸಿಕ್ ಅರ್ಥಶಾಸ್ತ್ರದ ವಿಷಯಗಳೇನೇನು ಅವುಗಳನ್ನು ತಿಳ್ಕೊಬೇಕಂದ್ರೆ ಆ ಪುಸ್ತಕವನ್ನು ರೆಫರ್ ಮಾಡಿ ಅದರ ಜೊತೆಗೆ HRK ಪುಸ್ತಕ ಏನು ಸಿಲೆಬಸ್ ವೈಸ್ PUC ಡಿಗ್ರಿ ಕ್ಲಾಸಸ್ಸಲ್ಲಿ ಏನು ಸಿಲೆಬಸ್ ವೈಸ್ ಪ್ರಿಸ್ಕ್ರೈಬ್ ಆಗಿದೆ ಆ ಪುಸ್ತಕವನ್ನು ಕೆಲವೊಂದು ವಿಷಯಗಳನ್ನು ನೋಡಬಹುದು ಕಾನ್ಸ್ಟಿಟ್ಯೂಷನ್ ಸಂವಿಧಾನ ಪುಸ್ತಕವನ್ನು ನಾನು ಲಕ್ಷ್ಮೀಕಾಂತ್ ಅವರ ಪುಸ್ತಕವನ್ನು ಸಹ ರೆಫರ್ ಮಾಡಿದ್ದೀನಿ ಇಂಗ್ಲಿಷ್ ಮೀಡಿಯಮ್ದು ಅದರ ಜೊತೆಗೆ ಪಿ ಗಂಗಾಧರ್ ಆ ಪುಸ್ತಕ ಮೇರುನಂದನ್ ಅವರ ಪಬ್ಲಿಕೇಶನ್ ಅವರ ಪುಸ್ತಕ ಈ ಮೂರು ಪುಸ್ತಕಗಳನ್ನ ರೆಫರ್ ಮಾಡಿದೆ ಅದರೊಳಗೆ ನನಗೆ ಬಹಳ ಅಂದರೆ ಬಿಗಿನರ್ಸ್ಗೆ ಸೂಟೇಬಲ್ ಆಗುವಂತಹ ಪುಸ್ತಕ ಯಾವುದು ಅಂತಂದಾಗ ಪಿ ಗಂಗಾಧರನ್ನ ನಾನು ರೆಫರ್ ಮಾಡ್ಲಿಕ್ಕೆ ಹೇಳ್ತೀನಿ ಅದರ ಜೊತೆಗೆ ಇವರು ಮೇರುನಂದನ್ ಪುಸ್ತಕ ಸಹ ರೆಫರ್ ಮಾಡ್ಬೋದು ಪೂರ್ತಿ ಡಿಟೇಲ್ ಆಗಿದೆ ತಿದ್ದುಪಡಿಗಳನ್ನ ಪೂರ್ತಿ ಡಿಟೇಲ್ ಆಗಿ ಹೇಳಿದ್ದಾರೆ ಮೇರುನಂದನ್ ಪುಸ್ತಕದಲ್ಲಿ ಸೊ ಅದು ಒಳ್ಳೆ ಪುಸ್ತಕ ಇನ್ನು ನೆಕ್ಸ್ಟ್ ಯಾವುದಂದ್ರೆ ಜಿಯೋಗ್ರಫಿಯಲ್ಲಿ ಭೂಗೋಳಶಾಸ್ತ್ರ ಆಬ್ವಿಯಸ್ಲಿ ಎಲ್ಲರೂ ಹೇಳೋ ರೀತಿ ನಾನು ರಂಗನಾಥ್ ಅವರ ಪುಸ್ತಕವನ್ನೇ ರೆಫರ್ ಮಾಡಿದೆ ಪೂರ್ತಿ ಕರ್ನಾಟಕ ಇದು ಭಾರತ ಮತ್ತು ವರ್ಲ್ಡ್ ಜಿಯೋಗ್ರಫಿ ಏನಿದೆ ಅವುಗಳನ್ನೆಲ್ಲನೂ ನಾನು ರಂಗನಾಥ್ ಪುಸ್ತಕವನ್ನು ರೆಫರ್ ಮಾಡಿದೆ ಯಾಕಂದರೆ ಮುಂದೆ ಹೋಗಿ ನಮ್ಮ ಮುಖ್ಯ ಪರೀಕ್ಷೆಯಲ್ಲಿ ಏನು ಜಿಯೋಗ್ರಫಿಕಲ್ ಇಶ್ಯೂಸ್ಗಳು ಬರುತ್ತೆ ಸೆಕೆಂಡ್ ಪೇಪರಲ್ಲಿ ಸೆಕೆಂಡ್ GS ಪೇಪರಲ್ಲಿ ಸೊ ಅವುಗಳು ಸಹ ರಂಗನಾಥ್ ಪುಸ್ತಕದಲ್ಲಿ ಸಾಕಷ್ಟು ವಿಷಯಗಳನ್ನು ಇರೋದ್ರಿಂದ ಡ್ಯೂರಿಂಗ್ ದಿ ಪ್ರಿಲಿಮ್ಸ್ ಪ್ರಿಪ್ರೇಷನ್ನೇ ನಾನು ರಂಗನಾಥ್ ಪುಸ್ತಕವನ್ನು ರೆಫರ್ ಮಾಡಿ ಸೈಡ್ ಬೈ ಸೈಡ್ ಮೇನ್ಸನ್ನು ಸಹ ಕವರ್ ಮಾಡಿಕೊಂಡಿದ್ದೆ ಸೊ ರಂಗನಾಥ್ ಅದೊಂದೇ ನಾನು ಮಾಡಿರೋದು ಅದೊಂದೇ ಮತ್ತು ಬೇರೆ ಬೇರೆ ಅಥವಾ NCERT ಪುಸ್ತಕಗಳನ್ನ ರೆಫರ್ ಮಾಡ್ಬೋದು ಸ್ಟೇಟ್ ಸಿಲೆಬಸ್ ಪುಸ್ತಕಗಳನ್ನ ರೆಫರ್ ಮಾಡ್ಬೋದು ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಜಿಯೋಗ್ರಫಿ ಪುಸ್ತಕಗಳನ್ನ ರೆಫರ್ ಮಾಡಬಹುದು ಅದರ ನಂತರ ಎನ್ವಿರಾನ್ಮೆಂಟಲ್ ಸೈನ್ಸ್ಗೆ ಭೈರಪ್ಪನವರ ಪುಸ್ತಕ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಗೆ ಹರಿಪ್ರಸಾದ್ ಪಬ್ಲಿಕೇಶನ್ ಹರಿಪ್ರಸಾದ್ ಅವರ ಪುಸ್ತಕ ಮೋಸ್ಟ್ಲಿ ಇವಾಗ ಅದರದ್ದು ಏನು ಪಬ್ಲಿಕೇಶನ್ ಪುಸ್ತಕ ಇಲ್ಲ ಅಂತ ಕೇಳ್ಪಟ್ಟೆ ಆದರೆ ಆ ಒಂದು ಹರಿಪ್ರಸಾದ್ ಅವರ ಪುಸ್ತಕವನ್ನು ನಾನು ರೆಫರ್ ಮಾಡಿದ್ದು ಅದರ ಜೊತೆಗೆ ಮೆಂಟಲ್ ಎಬಿಲಿಟೀಸ್ ಸಲುವಾಗಿ ಸಣ್ಣ ತಿಮ್ಮಯ್ಯ ಅಂತ ಹೇಳಿ ಒಂದು ದಪ್ಪ ಪುಸ್ತಕ ಬರುತ್ತೆ ಅದನ್ನು ಯಾಕೆ ರೆಫರ್ ಮಾಡಿ ಅಂತ ಹೇಳ್ತಿದ್ದೀನಿ ಅಂತಂದರೆ ಅದರಲ್ಲಿ ಬಹಳಷ್ಟು ಎಕ್ಸಾಂಪಲ್ಸ್ ಅಂದರೆ ನಮಗೆ ಬಿಡಿಸ್ಲಿಕ್ಕೆ ಬಹಳಷ್ಟು ಲೆಕ್ಕಗಳು ಅಥವಾ ಎಕ್ಸಾಂಪಲ್ಸ್ಗಳಿರೋದ್ರಿಂದ ಜಾಸ್ತಿ ಕನ್ನಡ ಮಾಧ್ಯಮ ಅಭ್ಯರ್ಥಿಗಳು ಅದನ್ನ ಬಿಡಿಸ್ಬೋದು ಇಂಡಿಯಾ ಬಿಗ್ಸ್ ವೆಬ್ಸೈಟಲ್ಲಿ ಸಹ ನಾವು ಸಾಕಷ್ಟು ಎಕ್ಸಾಂಪಲ್ಸ್ಗಳನ್ನ ಕೊಡ್ತಾರೆ ಅವುಗಳನ್ನು ಸಹ ಜಾಸ್ತಿ ಬಿಡಿಸ್ಬೋದು ನಮ್ಮ ರುಟೀನಲ್ಲಿ 1 ಅವರ್ ಅದಕ್ಕೆ ಅಂತ ಮೀಸಲಿಟ್ಟಾಗ ಎಷ್ಟು ಪ್ರಶ್ನೆಗಳು ಇದ್ರೂ ಸಾಕಾಗಂಗಿಲ್ಲ ಆದ್ದರಿಂದ ಎಷ್ಟೆಷ್ಟು ಸೋರ್ಸ್ಗಳು ಸಿಗುತ್ತೆ ಅವುಗಳನ್ನೆಲ್ಲ ಕಲೆಕ್ಟ್ ಮಾಡಿಕೊಂಡು ನೀವು ನೋಟ್ ಮಾಡ್ಕೋಬೋದು ಇಂಡಿಯಾ ಬಿಗ್ಸ್ ವೆಬ್ಸೈಟನ್ನು ನಾನು ರೆಫರ್ ಮಾಡಿದ್ದು ಅದರ ಜೊತೆಗೆ ಅನ್ಅಕಾಡೆಮಿ ಪ್ಲಸ್ ಪ್ಲಾಟ್ಫಾರ್ಮಲ್ಲೂ ಸಹ ಒಂದು 3-4 ಜನ ಎಜುಕೇಟರ್ಸು ಮೆಂಟಲ್ ಎಬಿಲಿಟಿ ರೀಸನಿಂಗ್ ಈ ರೀತಿ ವಿಷಯಗಳ ಬಗ್ಗೆ ನಮಗೆ ಹೇಳ್ಕೊಡ್ತಿದ್ದಾರೆ ಸೊ ಅವುಗಳನ್ನು ಸಹ ನೀವು ರೆಫರ್ ಮಾಡಿ ಅದರ ನಂತರ ಮ್ಯಾಗ್ಝಿನ್ಸ್ ಪರ್ಟಿಕ್ಯುಲರ್ ಆಗಿ ನೀವು ಮಂತ್ಲಿ ಮ್ಯಾಗ್ಝಿನ್ಸ್ ಯಾವ್ಯಾವ ರೆಫರ್ ಮಾಡ್ತೀರಿ ಅಂತಂದರೆ ನಾನು ಮೋಸ್ಟ್ಲಿ ಅನ್ಅಕಾಡೆಮಿ ಪ್ಲಸ್ಸನ್ನು ಈ ಕರೆಂಟ್ ಅಫೇರ್ಸ್ ಇಶ್ಯೂಸ್ ಸಲುವಾಗಿ ರೆಫರ್ ಮಾಡಿದ್ದೆ ಆವಾಗ UPSC ಎಜುಕೇಟರ್ಸ್ ಏನಿದ್ರು UPSC ಥ್ರೂ ಹೇಳೋರು ಅವರ ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಕರೆಂಟ್ ಅಫೇರ್ಸ್ ಸಲುವಾಗಿ ಅದನ್ನು ರೆಫರ್ ಮಾಡಿದ್ದೆ ಅದರ ಜೊತೆಗೆ
ಆನ್ಲೈನ್ ಸೋರ್ಸ್ ಅಂತಂದಾಗ ಅದರ ಜೊತೆಗೆ ಕರ್ನಾಟಕದ್ದು ರಿಲೇಟೆಡ್ ಅಂತಂದಾಗ ಯೋಜನಾ ಕನ್ನಡ ಮಾಧ್ಯಮದ ಮ್ಯಾಗ್ಝಿನ್, ಅದರ ಜೊತೆಗೆ ಸ್ಪರ್ಧಾ ವಿಜೇತ, ಮತ್ತೊಂದು ಜ್ಞಾನ ಸಾಧನ. ಈ ಮೂರು ಮ್ಯಾಗ್ಝಿನ್ಸ್ಗಳನ್ನು ಮಂತ್ಲಿ ನಾನು ಕವರ್ ಮಾಡ್ತಿದ್ದೆ. ನ್ಯೂಸ್ ಪೇಪರ್ ಯಾವ್ದ್ಯಾವ್ದು ಓದಬೇಕು ಅಂತಂದಾಗ ಇವಾಗ ನಾವು ಸಾಕಷ್ಟು ಆನ್ಲೈನ್ ಸೋರ್ಸ್ಗಳಲ್ಲಿ ದ ಹಿಂದೂನ ಆರ್ಟಿಕಲ್, ಎಡಿಟೋರಿಯಲ್ ಇವುಗಳನ್ನೆಲ್ಲ ಎಕ್ಸ್ಪ್ಲನೇಷನ್ ಮಾಡಿರೋದು, ಸಮರೈಸ್ ಮಾಡಿರೋದನ್ನು ನೋಡ್ತೀವಿ. ಸೊ ಅವುಗಳನ್ನು ರೆಫರ್ ಮಾಡಿ. ಲಾ ಎಕ್ಸಲೆನ್ಸ್ ಅಂತ ಹೇಳಿ ಒಂದು ವೆಬ್ಸೈಟ್ ಇದೆ, ಅದನ್ನು ಮಾಡ್ಬೋದು. ಅನ್ ಅಕಾಡೆಮಿ ಪ್ಲಸ್ಸಲ್ಲಿ ಸಾಕಷ್ಟು ಎಜುಕೇಟರ್ಸ್ ಇದ್ದಾರೆ, ಅವರು ಪರ್ಟಿಕ್ಯುಲರಾಗಿ ದ ಹಿಂದೂ ಅದನ್ನು ಎಡಿಟೋರಿಯಲ್ ಸಮರೈಸ್ ಮಾಡಿ ಹೇಳ್ತಾರೆ. ಸೊ ಅವುಗಳನ್ನು ನೀವು ರೆಫರ್ ಮಾಡಿ. ಇಲ್ಲದೆ ಹೋದರೆ ಪ್ರಜಾವಾಣಿ ಕನ್ನಡ ಮಾಧ್ಯಮ ಅಭ್ಯರ್ಥಿಗಳಿಗೆ ಪ್ರಜಾವಾಣಿ ಕಂಪಲ್ಸರಿಯಾಗಿ ಓದಲೇಬೇಕು. ನಾನೇನಿಲ್ಲ ಅಂದರೂ ಒಂದು 3 ತಾಸುಗಳು ಅಂದರೆ ಮುಂಜಾನೆ 10 ರಿಂದ 1 ಗಂಟೆ 1:30, ಒಂದೊಂದು ಸಾರಿ ನಾನು 2-3 ಗಂಟೆವರೆಗೂ ನ್ಯೂಸ್ ಪೇಪರನ್ನೇ ಓದ್ತಿದ್ದೆ. ಬಹಳಷ್ಟು ವಿಷಯಗಳಿರುತ್ತೆ ಓದೋದಂತಂದ್ರೇನು, ಒಂದು ವಿಷಯ ಕನೆಕ್ಟೆಡ್ ಆಗಿತ್ತಂದರೆ ಅದರದ್ದು ಹಿಸ್ಟ್ರಿ, ಜಿಯೋಗ್ರಫಿ ಅಥವಾ ಯಾವುದು ಎಲ್ಲ ಆಸ್ಪೆಕ್ಟ್ಗಳನ್ನು ತೆಗೆದು ಹುಡುಕಿ ಇನ್ಫಾರ್ಮೇಷನ್ಗಳನ್ನು ಬರೆಯೋದ್ರಿಂದ ಬಹಳ ಸಮಯ ತೆಗೆದುಕೊಳ್ಳುತ್ತೆ. ಸೊ ಡ್ಯೂರಿಂಗ್ ದಿ ನನ್ನ ಪ್ರಿಪ್ರೇಷನ್ ಅವಧಿಯಲ್ಲಿ ಪ್ರಿಲಿಮ್ಸ್ನ ನಾನು ಸ್ಟ್ರೆಸ್ ಕೊಟ್ಟು ಓದುವಾಗ ಮೊದಲೆಲ್ಲ ಅಂದರೆ ಬಿಫೋರ್ ನೋಟಿಫಿಕೇಷನ್ ಕರೆಂಟ್ ಅಫೇರ್ಸ್ಗೆ ನಾನು ಜಾಸ್ತಿ ಸ್ಟ್ರೆಸ್ ಕೊಡ್ತಿದ್ದೆ. ಉಳಿದೆಲ್ಲ ಸಬ್ಜೆಕ್ಟ್ಗಳನ್ನು ಸೈಡ್ ಬೈ ಸೈಡ್ ಓದ್ತಾ ಇದ್ದೆ. ಅದರ ಆಫ್ಟರ್ ನೋಟಿಫಿಕೇಷನ್ ಸಹ ನಾವು ಏನು ಮಾಡಿದೆ ಅಂದರೆ ನ್ಯೂಸ್ ಪೇಪರ್ಗೆ ಅಥವಾ ಕರೆಂಟ್ ಅಫೇರ್ಸ್ ಇಶ್ಯೂಸ್ ಸಲುವಾಗಿ ಅಂಥೇಳಿ 10 ರಿಂದ ಮುಂಜಾನೆ 10 ರಿಂದ ಮಧ್ಯಾಹ್ನ 2 ಗಂಟೆ 1 ಗಂಟೆವರೆಗೂ ನಾನು ಡ್ರ್ಯಾಗ್ ಮಾಡ್ತಿದ್ದೆ, 1 ಗಂಟೆಯಿಂದ 2 ಗಂಟೆವರೆಗೂ. ಸೊ ಆಲ್ಮೋಸ್ಟ್ 4 ತಾಸುಗಳು ಅಂದರೆ ಆ ಒಂದು ಆಸ್ಪೆಕ್ಟ್ ಮುಗಿದ ನಂತರ ನನ್ನ ಊಟ, ಮಧ್ಯಾಹ್ನದ ಊಟದ ರುಟೀನ್ ಇರ್ತಿತ್ತು. ಮುಂಜಾನೆ ಟಿಫಿನ್ ಆದ ನಂತರ ನ್ಯೂಸ್ ಪೇಪರ್, ಮಧ್ಯಾಹ್ನ ಈ ನ್ಯೂಸ್ ಪೇಪರ್ ಎಡಿಟೋರಿಯಲ್ ಎಲ್ಲ ಕಂಪ್ಲೀಟ್ ಆಯ್ತು. ಅಂದರೆ ಇಲ್ಲಿ ನಾವು ಆನ್ಲೈನ್ ಸೋರ್ಸ್ಗಳನ್ನು ರೆಫರ್ ಮಾಡೋದು, ಮ್ಯಾಗ್ಝಿನ್ಸ್ಗಳನ್ನು ರೆಫರ್ ಮಾಡೋದು, ನ್ಯೂಸ್ ಪೇಪರ್ ಅಥವಾ ಏನೇ ಕರೆಂಟ್ ಅಫೇರ್ಸ್ ಇಶ್ಯೂಸ್ ಏನೇ ಇದ್ರೂ ಆ ಒಂದು 4 ತಾಸುಗಳು ಅದಕ್ಕೆ ಅಂಥೇಳಿ ಮೀಸಲಾಗಿಟ್ಕೊಂಡು ರುಟೀನಲ್ಲಿ ಚೇಂಜಸ್ ಏನೂ ಮಾಡ್ತಿರ್ಲಿಲ್ಲ. ಈ ರುಟೀನನ್ನು ನಾನು ಯಾವತ್ತೂ ಬದಲಾಯಿಸಲಿಲ್ಲ. ಅಂದರೆ ಮುಂದೆ ಹೋಗಿ ನಾವು ಹಿಸ್ಟ್ರಿ ಇನ್ ಕಾನ್ಸ್ಟಿಟ್ಯೂಷನ್ ಓದುವಾಗ ಕೆಲವೊಂದು ಸಾರಿ ನಾವು ನಮಗೆ ಬೇಕಾಗಿರೋ ವಿಷಯಗಳನ್ನು ಜಾಸ್ತಿ ಸ್ಟ್ರೆಸ್ ಕೊಟ್ಟು ಓದ್ತಿದ್ದೆ, ಅಥವಾ ಕಡಿಮೆ ಅಂದರೆ ಎಕನಾಮಿಕ್ಸ್ಗಳನ್ನು ಕಡಿಮೆ ಓದಿ ಜಿಯೋಗ್ರಫಿಕ್ ಸ್ಟ್ರೆಸ್ ಕೊಡೋದು, ಈ ರೀತಿ ಬದಲಾವಣೆಗಳನ್ನ ಮಾಡಿಕೊಂಡೆ ಡೇ ಬೈ ಡೇ. ಆದರೆ ಈ ಏನು 4 ತಾಸಿನ ಅವಧಿ ಏನಿದೆ ಇದನ್ನು ನಾನು ಕಡಿಮೆನೂ ಮಾಡಲಿಲ್ಲ, ಹೆಚ್ಚಿನೂ ಮಾಡಲಿಲ್ಲ. ಯಾಕಂದರೆ ಅದಕ್ಕೆ ಒಂದು ಕಾನ್ಸ್ಟಂಟ್ ಸ್ಟ್ರೆಸ್ ಕೊಟ್ಟು ಅಥವಾ ಅದಕ್ಕೊಂದು ಪ್ರಿಫ್ರೆನ್ಸ್ ಕೊಟ್ಟು ಓದಿದೆ. ಸೊ ಆದ್ದರಿಂದ ಕರೆಂಟ್ ಅಫೇರ್ಸ್, ಯಾಕಂದರೆ ಪ್ರಿಲಿಮ್ಸಲ್ಲಿ ಫಸ್ಟ್ ಪೇಪರಲ್ಲೂ ಕರೆಂಟ್ ಅಫೇರ್ಸ್ ಇಶ್ಯೂಸ್ಗಳು ಜಾಸ್ತಿ ಬರ್ತವೆ, ಸೆಕೆಂಡ್ ಪೇಪರಲ್ಲೂ ಬರ್ತವೆ, ಇವುಗಳನ್ನು ನೆಗ್ಲೆಕ್ಟ್ ಮಾಡೋ ಹಾಗಿಲ್ಲ. ಮತ್ತು ಮಾರ್ಕ್ಸನ್ನು ನಾವು ಇಲ್ಲಿ ಜಾಸ್ತಿ ಮಾರ್ಕ್ಸ್ಗಳನ್ನು ಗ್ರ್ಯಾಬ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಆದ್ದರಿಂದ ಯಾವ್ಯಾವ ಕರೆಂಟ್ ಅಫೇರ್ಸ್ ಸೋರ್ಸ್ಗಳು ಸಿಗುತ್ತೆ ಅವುಗಳನ್ನೆಲ್ಲ ನಾವು ರೆಫರ್ ಮಾಡ್ತಾ ಇರಬೇಕು. ಅನ್ ಅಕಾಡೆಮಿ ಒಳಗೆ ನಾವು ಜಾಸ್ತಿ ಜಾಸ್ತಿ ಎಜುಕೇಟರ್ಸ್ ಇವಾಗ ಫ್ರಮ್ ಫೆಬ್ರವರಿ ಮಂತಿಂದ ನ್ಯೂಸ್ ಪೇಪರ್ ಅನಲೈಸ್ ಮಾಡೋದನ್ನು ಸ್ಟಾರ್ಟ್ ಮಾಡಿರ್ತಾರೆ. ಸೊ ಅವುಗಳನ್ನು ನೀವು ರೆಫರ್ ಮಾಡಿ. ಇದರ ಜೊತೆಗೆ ಕರೆಂಟ್ ಅಫೇರ್ಸ್ ಅಂತ ಬಂದಾಗ ಡಿಸ್ಕಷನ್ಸ್ ಮೋಸ್ಟ್ಲಿ ನಿಮ್ಮ ಏನು ಹುಡುಗರದು ಗ್ರೂಪ್ ಇರುತ್ತೆ, ಟೀಮ್ ಇರುತ್ತೆ, ನೀವು ಊಟ ಮಾಡುವಾಗಿರ್ಬೋದು, ವಾಕಿಂಗ್ ಹೋಗುವಾಗಿರ್ಬೋದು, ಅಥವಾ ಯಾವುದೇ ಒಂದು ಸಮಯದಲ್ಲಿ ಕ್ಲಾಸ್ಗಳಿಗೆ ಹೋಗ್ತಿದ್ರೆ, ನೀವು ಕೋಚಿಂಗ್ ತಗೋತಿದ್ರೆ ಆ ಸಮಯದಲ್ಲಿ ಸಹ ಈ ವಿಷಯಗಳನ್ನು ಡಿಸ್ಕಷನ್ ಮಾಡಿ. ಅಂದರೆ ಪದೇ ಪದೇ ನಿಮ್ಮ ಬಾಯಲ್ಲಿ ಆ ಪದಗಳು ಬರ್ತಾ ಇದ್ರೆ ಅವುಗಳು ನೆನಪಿನಲ್ಲಿ ಇರುತ್ತೆ. ಸೊ ಅದರಿಂದ ಅವುಗಳನ್ನು ಡಿಸ್ಕಷನ್ ಮಾಡಿ ಅಥವಾ ಬೇರೆಯವರಿಗೆ ಅದನ್ನು ತಿಳಿಸಿ ಹೇಳೋದ್ರಿಂದ ನಿಮ್ಮ ಮೆಮೊರಿಯಲ್ಲಿ ಅದು ಶಾಶ್ವತ ಮೆಮೊರಿಯಲ್ಲಿ ಉಳ್ಕೊಂಡ್ಬಿಡುತ್ತೆ. ಸೊ ಆದ್ರಿಂದ ಆ ರೂಟೀನನ್ನು ಫಾಲೋ ಅಪ್ ಮಾಡಿ ಕರೆಂಟ್ ಅಫೇರ್ಸ್ ಸಲುವಾಗಿ. ಇನ್ನು ನೆಕ್ಸ್ಟ್ ಏನಂತಂದರೆ, ಇಷ್ಟು ಪುಸ್ತಕಗಳನ್ನ ಯಾವ್ದ್ಯಾವ್ದು ರೆಫರ್ ಮಾಡೋದಾಯಿತು. ಇನ್ನು ನಿಮ್ಮ ರುಟೀನ್ ಹೆಂಗಿರಬೇಕು, ಡೈಲಿ ರುಟೀನ್ ಯಾವ ರೀತಿ ಆಗಿರಬೇಕು ಅಂತ ಅಂದರೆ, ಬಹಳ ಅರ್ಲಿ ಮಾರ್ನಿಂಗ್ ಹೇಳುವಂತಹ ಅವಶ್ಯಕತೆಯೂ ಇಲ್ಲ. ಅದ್ರ ಜೊತೆಗೆ ಬಹಳ ಲೇಟಾಗಿ ಲೇಟ್ ನೈಟ್ ಅಂದರೆ ಅದು ನಮ್ಮ ನಮ್ಮ ವ್ಯಕ್ತಿತ್ವದ ಆಧಾರದ ಮೇಲೆ. ಮೊದಲಿಂದನೂ ನಾವು ಲೇಟ್ ನೈಟ್ ಕೂತ್ಕೊಂಡು ಓದೋರಿಗೆ ಅದು ಅಭ್ಯಾಸ ಆಗಿರುತ್ತೆ. 2 ಗಂಟೆವರೆಗೂ ಓದ್ತಾರೆ ಕೆಲವೊಬ್ರು, ಕೆಲವೊಬ್ರು ಅರ್ಲಿ ಮಾರ್ನಿಂಗ್ 4 ಗಂಟೆಗೆ ಎದ್ದು ಓದೋರು ಇರ್ತಾರೆ. ಸೊ ಅವ್ರವ್ರಿಗೆ ಸಂಬಂಧಿಸಿರೋದು, ನಿಮಗೆ ಯಾವ ರುಟೀನ್ ಸೆಟ್ ಆಗುತ್ತೆ ನೀವು ಅಬ್ಸರ್ವ್ ಮಾಡಬೇಕು, ನಿಮ್ಮ ಪರ್ಸ್ನಾಲಿಟಿಗೆ ಯಾವ ರುಟೀನ್ ಸೆಟ್ ಆಗುತ್ತೆ. ನಾನೇನು ಮಾಡ್ತಿದ್ದೆ, ಡೇ ಟೈಮ್ ಪೂರ್ತಿ ಇದಕ್ಕೆ ಅಂಥೇಳಿ ಯುಟಿಲೈಸ್ ಮಾಡ್ಕೊಂಡಿರುವಾಗ ಡೇ ಟೈಮ್ ಪೂರ್ತಿ ಏನು ಟೈಮ್ ಇರುತ್ತೆ ಅಂದರೆ ಆಫ್ಟರ್ ಸ್ಲೀಪ್ ಸ 7 ತಾಸಿನ ನಿದ್ದೆಯ ನಂತರ ಏನು ಟೈಮ್ ಇರುತ್ತೆ ಅದು ಪೂರ್ತಿ ನಾನು ಪ್ರಿಪ್ರೇಷನ್ಗೆ ಅಂಥೇಳಿ ಮೀಸಲಿಟ್ಟಿರುವಾಗ ನಾನು ಜಾಸ್ತಿ ರಾತ್ರಿ ಹೊತ್ತೇನು ಕೂತ್ಕೊತಿರ್ಲಿಲ್ಲ, ಅರ್ಲಿ ಮಾರ್ನಿಂಗ್ 4 ಗಂಟೆಗೂ ಏನು ಹೇಳ್ತಿರ್ಲಿಲ್ಲ. 5 ಗಂಟೆ 5 ರಿಂದ 5:30 ಎದ್ದು
ನನ್ನ ಮಾರ್ನಿಂಗ್ ಆ್ಯಕ್ಟಿವಿಟೀಸ್ನೆಲ್ಲ ಕಂಪ್ಲೀಟ್ ಮಾಡಿ ಮುಂಜಾನೆ 6:30 6:30 to 10 ಒಂದು ಸೆಷನ್ ಮಾಡ್ಕೊಂಡಿದ್ದೆ. ಆಫ್ಟರ್ ಟಿಫಿನ್ 10:30 ಒಂದು ಸೆಷನ್, ಆಮೇಲೆ ಮಧ್ಯಾಹ್ನ ಊಟವಾದ ನಂತರ ಒಂದು ಸ್ವಲ್ಪ ಒಂದು 20 ಮಿನಿಟ್ಸ್ ನ್ಯಾಪ್ ಅಂತ ಹೇಳ್ತೀವಿ, ನಿದ್ದೆ ನ್ಯಾಪ್ ಅಂದರೆ ಒಂದು ಸ್ವಲ್ಪ ಕಣ್ಣಿಗೆ ರೆಸ್ಟ್ ಆಗಬೇಕು. ಮೆಂಟಲ್ ಇಷ್ಟೋ ತನಕ ಓದಿರೋದೆಲ್ಲ ಒಂದು ಸ್ವಲ್ಪ ರಿವಿಷನ್ ಆದಂಗೆ ಆಗುತ್ತೆ. ಒಂದು 20 ನಿಮಿಷದ ನ್ಯಾಪ್ ತೊಗೊಂಡು 2:30 ಅಥವಾ 3 ಗಂಟೆಯಿಂದ ಮತ್ತೆ ಸಂಜೆ 7 ಗಂಟೆವರೆಗೂ ಅಥವಾ 6 ಗಂಟೆವರೆಗೂ 6 ಗಂಟೆಯಿಂದ ಮತ್ತೆ ಅಂದರೆ ಏನು ಓದಿರ್ತೀವಿ ಅದನ್ನೆಲ್ಲ ಡಿಸ್ಕಷನ್ ಮಾಡೋದಾಗಿರ್ಬೋದು. ಆಫ್ಟರ್ ಸಿಕ್ಸ್ ನಾನೇನು ಪರ್ಟಿಕ್ಯುಲರ್ ಆಗಿ ಒಬ್ಬಳೆ ಕುಂತೇನು ಓದ್ತಿರ್ಲಿಲ್ಲ. ಆಫ್ಟರ್ ಸಿಕ್ಸ್ ಮೆಂಟಲ್ ಎಬಿಲಿಟಿ ಕ್ವಶನ್ಸ್ ಬಿಡಿಸೋದಾಗಿರ್ಬೋದು, ಕರೆಂಟ್ ಅಫೇರ್ಸ್ ಇಶ್ಯೂಸ್ಗಳ ಕ್ವಶನ್ಸ್ಗಳನ್ನು ಕಲೆಕ್ಟ್ ಮಾಡೋದು, ಆನ್ಲೈನ್ ಸೋರ್ಸ್ಗಳನ್ನು ಕಲೆಕ್ಟ್ ಮಾಡೋದು, ಅಥವಾ ಈ ಮಧ್ಯದಲ್ಲಿ ಯೂಟ್ಯೂಬಲ್ಲಿ ಸಾಕಷ್ಟು ಜನ ವಿಡಿಯೋಸ್ಗಳನ್ನು ಹಾಕಿರ್ತಾರೆ ಅವುಗಳನ್ನು ರೆಫರ್ ಮಾಡೋದು, ಈಗಾಗಲೇ ಸಕ್ಸಸ್ಫುಲ್ ಕ್ಯಾಂಡಿಡೇಟ್ಸ್ ಇರ್ತಾರೆ ಅವ್ರು ಯಾವ ರೀತಿ ಏನೇನು ಮಾಡಿದ್ದಾರೆ ಅವುಗಳನ್ನು ನೋಡೋದಾಗಿರ್ಬೋದು. ಅಂದರೆ ಆಫ್ಟರ್ ಸಿಕ್ಸ್ ಈವ್ನಿಂಗ್ ಅವರ್ಸ್ ಅಲ್ಲಿ ನಾನು ಆ ಕೆಲಸಗಳನ್ನ ಮಾಡ್ತಿದ್ದೆ. ಅಂದ್ರೆ ರಿಲೇಟೆಡ್ ಟು ನನ್ನ ಸ್ಟಡೀಸ್ ಯು ಏನು ವಿಡಿಯೋಸ್ಗಳಿರುತ್ತೆ, ಫಾರ್ ಎಕ್ಸಾಂಪಲ್ ಅನ್ಎಜುಕೇಟರ್ ಅನ್ಅಕಾಡೆಮಿ ಇದರೊಳಗೆ ರೋಮನ್ ಸೈನಿ ಅವರ ವಿಡಿಯೋಸ್ಗಳನ್ನ ನಾನು ಜಾಸ್ತಿ ನೋಡ್ತಿದ್ದೆ. ಅವರ ರೂಟೀನ್ ಫಾಲೋ ಅಪ್ ಆಗಿರ್ಬೋದು ಅಥವಾ ಏನೇನು ಟ್ರಿಕ್ಸ್ ಹೇಳ್ತಿದ್ರು ಅವುಗಳನ್ನ. ಅಂದ್ರೆ ನಾವು ನಮ್ಮ ಪ್ರಿಪ್ರೇಷನ್ ಪ್ರಿಲಿಮ್ಸ್ನ ಅವಧಿಯಲ್ಲಿ ಅವ್ರು ಯಾವ ರೀತಿ ನೀವು ಪ್ರಶ್ನೆಗಳನ್ನ ಬಿಡಿಸ್ಬೇಕು ಅನ್ನೋದನ್ನ ಹೇಳ್ತಿದ್ರಲ್ಲ, ಸೊ ಅವುಗಳನ್ನೆಲ್ಲ ನೋಡ್ತಿದ್ದೆ. ಅದ್ರ ನಂತರ ಡಿಸ್ಕಷನ್ ಹುಡುಗರು ನಾವು ಹುಡುಗಿರೆಲ್ಲ ಸೇರಿಬಿಟ್ಟು ಏನೋ ಒಂದು ಟಾಪಿಕ್ ತಗೊಂಡು ಒಂದು 1 ಅವರ್ ಅದು ಮತ್ತು ಕ್ವಾಲಿಟಿ ಡಿಸ್ಕಷನ್ ಆಗಿರಬೇಕು. ಅಲ್ಲಿ ನಾವು ಹೇಳುವಂತಹ ವಿಷಯ ಅಟ್ ಪ್ರೆಸೆಂಟ್ ಕರೆಂಟ್ ಇಶ್ಯೂಸ್ ಆಗಿರ್ಬೋದು ಅಥವಾ ಯಾವುದಾದ್ರು ಎಕನಾಮಿಕ್ಸ್ ಇಶ್ಯೂಸ್ಗಳು ಏನೋ ಒಂದು ಡೈಲಿ ಒಂದು ನೀವು ರೂಟೀನ್ ಮಾಡಿಕೊಂಡು ಹೇಳುವಂಥದ್ದಾಗಿರ್ಬೋದು, ನಿಮಗೆ ಕಾಂಪ್ಲಿಕೇಟೆಡ್ ಆಗಿರ್ಬೋದು, ಬೇರೆಯವ್ರಿಗೆ ಕಾಂಪ್ಲಿಕೇಷನ್ಸ್ ಆಗಿರ್ಬೋದು, ಅವುಗಳನ್ನು ಡಿಸ್ಕಷನ್ ಮಾಡುವಂಥದ್ದೊಂದನ್ನು ನಾವು ಮಾಡಿದ್ವಿ. ಸೊ ಅದ್ರ ನಂತರ ಆಫ್ಟರ್ ಡಿನ್ನರ್ ಒನ್ 1 ಅವರ್ ಅಥವಾ ಒಂದೂವರೆ ತಾಸು ಏನು ರೀಸನಿಂಗ್ ಮೆಂಟಲ್ ಎಬಿಲಿಟಿ ಇವುಗಳನ್ನು ಬಿಡಿಸೋದು ಅದನ್ನು ಡಿಸ್ಕಷನ್ ಮಾಡೋದು ಇವುಗಳನ್ನು ಮಾಡ್ತಿದ್ವಿ. ಸೊ ಈ ರೀತಿಯಾಗಿ ನಮ್ಮ ರೂಟೀನ್ ಇರ್ತಿತ್ತು. ಎಕ್ಸಾಕ್ಟ್ಲಿ ಎಷ್ಟು ತಾಸುಗಳು ಓದ್ತೀರಿ ಅಂತಂದರೆ ಒಂದು 6 ಅವರ್ಸ್ ನಾನು ಪರ್ಟಿಕ್ಯುಲರ್ ಆಗಿ ಇತಿಹಾಸ ಜಿಯೋಗ್ರಫಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಈ ರೀತಿ ಸಬ್ಜೆಕ್ಟ್ಗಳಿಗೆ ಮೀಸಲಿಡ್ತಿದ್ದೆ. ಅದರ ನಂತರ ಒಂದು 2 ಈಗಾಗಲೇ ಹೇಳಿದೆ ನಾನು 2-3 ತಾಸು ಅಥವಾ 4 ತಾಸುಗಳವರೆಗೆ ನ್ಯೂಸ್ ಪೇಪರ್ ಕರೆಂಟ್ ಅಫೇರ್ಸ್ ಸಲುವಾಗಿ ಇಡ್ತಿದ್ದೆ. ಈ ರೂಟೀನನ್ನು ಯಾವತ್ತು ಬದಲಾವಣೆ ಮಾಡಲಿಲ್ಲ. ಅದರ ನಂತರ 2 ತಾಸು ನಾನು ಕ್ವಶನ್ಸ್ ಅನ್ನು ಕಲೆಕ್ಟ್ ಮಾಡೋದು ಡಿಸ್ಕಷನ್ ಮಾಡೋದು ಈ ರೀತಿ ಮಾಡ್ಕೊತಿದ್ದೆ. ಸೊ ನೀವು ನಿಮಗೆ ಯಾವುದು ಅನುಕೂಲ ಆ ರೀತಿಯಾಗಿ ನಿಮ್ಮ ರೂಟೀನನ್ನು ಫ್ರೇಮ್ ಮಾಡ್ಕೋಬಹುದು. ಯಾಕಂದರೆ ಕೆಲವೊಬ್ಬರು ಕ್ಲಾಸಸ್ಗಳಿಗೆ ಹೋಗ್ತಿರ್ತಾರೆ, ಆ ಹೋಗೋದು ಬರೋದು ಆ ಸಮಯದಲ್ಲಿ ಏನು ಮಾಡಬೇಕು ಅಥವಾ ವಾಪಸ್ ಬಂದ ನಂತರ ಒಂದು ಸ್ವಲ್ಪ ಟಯರ್ಡ್ ಆಗಿರುತ್ತೆ, ಊಟ ಆದ ನಂತರ ಸ್ವಲ್ಪ ನಿದ್ದೆ ಬರ್ತಿರತ್ತೆ. ಸೊ ಈ ಒಂದು ಸಮಯಗಳಲ್ಲಿ ಯಾವ ರೀತಿ ಅದನ್ನು ಯುಟಿಲೈಸ್ ಮಾಡಬೇಕು ಪಾಸಿಟಿವ್ ಆಗಿ ನಾನು ಯಾವ ರೀತಿ ಕಾಣು. ಮಧ್ಯಾಹ್ನ ನ್ಯಾಪ್ ತೊಗೊಂಡಾಗಲೂ ಸಹ ನಾನು ಏನೇನು ಓದಿದೆ ಅಥವಾ ಏನೇನು ಓದಬೇಕು ಅದನ್ನು ಥಿಂಕ್ ಮಾಡ್ತಾ ಮಲಗೋದಾಗಿರ್ಬೋದು ಏನೋ ಒಂದು ಮಾಡ್ತಿದ್ವಿ. ಸೊ ಆ ರೀತಿ ನೀವು ಕ್ಲಾಸಸ್ಗಳಿಗೆ ಹೋಗೋದು ಅಥವಾ ಬೇರೆ ಏನಾದರೂ ಜಾಬ್ ಮಾಡ್ತಿದ್ರೆ ಆ ಸಮಯದಲ್ಲಿ ಯಾವ ರೀತಿ ಯುಟಿಲೈಸ್ ಮಾಡಬೇಕು ಅನ್ನೋದನ್ನು ನೀವು ಪ್ಲ್ಯಾನ್ ಮಾಡ್ಕೊಳ್ಳಿ. ಸೊ ಇನ್ನು ಫುಡ್ ವಿಷಯ ಬಂತಂದಾಗ ಯಾಕಂದರೆ ಒಂದು 3 ಮಂತ್ಸ್ ನಾವು ಎಟ್ ಅ ಸ್ಟ್ರೆಚ್ ಓದ್ತಿರುವಾಗ ಇಲ್ಲಿ ಒಂದೇ ಒಂದು ದಿನ ನನ್ನ ಹೆಲ್ತ್ ಅನ್ಹೆಲ್ದಿ ಆಗಿ ಉಳ್ಕೊಂಡ್ಬಿಟ್ರೆ ನಾನು ಹಿಂದೆ ಉಳ್ಕೊಂಡ್ಬಿಡ್ತೀನಿ, ಕರೆಂಟ್ ಅಫೇರ್ಸದ ಹಿಂದೆ ಉಳ್ಕೋತೀನಿ. ಯಾಕಂದರೆ ಅಷ್ಟು ದಿನದ ನ್ಯೂಸ್ ಪೇಪರ್ಗಳನ್ನ ಓದಬೇಕು, ಅಷ್ಟು ದಿನದ ದ ಹಿಂದೂ ಅಥವಾ ಯಾವುದೋ ಒಂದು ಮ್ಯಾಗ್ಝಿನನ್ನು ಓದಬೇಕು. ಸೊ ಆದ್ದರಿಂದ ಈ 3 ತಿಂಗಳು ಅಥವಾ ಒಂದು 6 ತಿಂಗಳವರೆಗೂ ನಿಮ್ಮ ಹೆಲ್ತ್ ಬಗ್ಗೆ ನಿಮ್ಮ ಗಮನ ಇರಬೇಕು, ಹಿಂದೆ ಬೀಳಬಾರ್ದು. ನಾವು ಒಂದೇ ಒಂದು ದಿನ ಲಾಸ್ ಆದರೂ ಸಹ ಅಥವಾ ಒಂದೇ ಒಂದು ದಿನ ನಾವು ಎಲ್ಲೋ ನಮ್ಮ ಮನೆಗಳಿಗೆ ಹೋಗಿ ಬಂದ್ವಿ ಅಂತಂದ್ರೂ ಅದು ನಮ್ಗೆ ಲಾಸೇ. ಆದ್ದರಿಂದ ಹೆಲ್ದಿ ಫುಡ್ ಸೇವಿಸ್ಬೇಕು, ಅದ್ರ ಜೊತೆಗೆ ಫ್ರೂಟ್ಸ್ ಸೇವಿಸ್ಬೇಕು. ಇವಾಗ ಸಮ್ಮರ್ ಸೀಸನ್ ನಾವು ಎಂಟರ್ ಆಗ್ತಿದ್ದೀವಿ, ಆದ್ದರಿಂದ ಜಾಸ್ತಿ ನೀರನ್ನು ಕುಡಿಬೇಕು. ಜಾಸ್ತಿ ಒಂದು ವಾಟರ್ ಬಾಟಲ್ ಯಾವಾಗಲೂ ನಮ್ಮ ಪಕ್ಕ ಡ್ಯೂರಿಂಗ್ ದಿ ಪ್ರಿಪ್ರೇಷನ್ ಇರಲೇಬೇಕು. ಜಾಸ್ತಿ ನೀರು ಕುಡಿಬೇಕು, ಹಣ್ಣುಗಳನ್ನು ತಿನ್ನಬೇಕು. ಸೊ ಈ ರೀತಿ ಒಂದು ಹೆಲ್ದಿ ರುಟೀನ್ ಸ್ಟಡೀಸ್ ಜೊತೆಗೆ ನಿಮ್ಮ ಹೆಲ್ತ್ ಬಗ್ಗೆಗೂ ಕಾಳಜಿ ಇರುವಂಥ ಒಂದು ರುಟೀನನ್ನು ಮಾಡ್ಕೋಬೇಕು. ಅದ್ರ ಜೊತೆಗೆ ಮುಂಜಾನೆ ಎದ್ದ ತಕ್ಷಣ ನಾನು ಯೂಶ್ವಲಿ ಸಾಮಾನ್ಯವಾಗಿ ನಾನು ಅಥವಾ ನಮ್ಮ ರೂಮ್ನಲ್ಲಿರುವಂಥ ಹುಡುಗಿರೆಲ್ಲ ಏನು ಮಾಡ್ತಿದ್ವಿ ಅಂದರೆ ಎದ್ದ ತಕ್ಷಣ ಒಂದು 5 ನಿಮಿಷ ಮೆಡಿಟೇಷನ್ ಮಾಡ್ತಿದ್ದೆ. ಅದ್ರ ಜೊತೆಗೆ ಪ್ರಾಣಾಯಾಮ ಮಾಡ್ತಿದ್ದೆ ಒಂದು 5 ನಿಮಿಷ. ಅದರ ನಂತರ ಮೈಂಡ್ಗೆ ನಾನು ಹೇಳ್ತಿದ್ದೆ NLP ಪ್ಲ್ಯಾನಿಂಗ್ ನ್ಯೂರೋ ಲಿಂಗ್ವಿಸ್ಟಿಕ್ ಪ್ರೋಗ್ರಾಮ್ ಅಂತ ಹೇಳ್ತೀವಿ. ಅದಕ್ಕೆ ಇವತ್ತಿನ ದಿನ ನನ್ನ ರೂಟೀನ್ ಯಾವ ರೀತಿ ಇರಬೇಕು, ನಾನು ಏನೇನು ಓದಬೇಕು, ಎಷ್ಟೆಷ್ಟು ಚಾಪ್ಟರ್ಸ್ ಕ್ಲಿಯರ್ ಮಾಡ್ಕೋಬೇಕು, ಯಾವ ವಿಷಯಗಳು ತಿಳಿದಿಲ್ಲ ಅವುಗಳನ್ನು ಯಾರ ಹತ್ರ ಹೋಗಿ ಕೇಳ್ಕೋಬೇಕು. ಅಂದರೆ ಇವತ್ತಿನ ದಿನದ ನನ್ನ ಪ್ಲ್ಯಾನಿಂಗನ್ನು ನಾನೇನು
ಡೈರಿ ಒಳಗೆ ಬರೋದಿಟ್ಟು ಮತ್ತೆ ಅದಕ್ಕೊಂದಿಷ್ಟು ಟೈಮ್ ವೇಸ್ಟ್ ಮಾಡಿದೆ, ನನ್ನ ಮೈಂಡ್ಗೆ ನಾನು ಹೇಳ್ತಾ ಹೋಗ್ತಿದ್ದೆ. ಸೊ ಅದೇನಾಗುತ್ತೆ, ಅಟ್ ದಿ ಎಂಡ್ ಆಫ್ ದಿ ಡೇ ಮೈಂಡ್ ನಮಗೆ ಹೇಳುತ್ತೆ, ನಾನು ಇವತ್ತು ಈ ಟಾಪಿಕ್ ಮಾಡಲಿಲ್ಲ ಅಥವಾ ಇಲ್ಲಿ ಸಮಯ ಜಾಸ್ತಿ ಕಳೆದೆ. ಸೊ ಲಂಚ್ ಮಾಡ್ತಾ ಮಾಡ್ತಾ ನಾವು ಇದನ್ನ ಡಿಸ್ಕಷನ್ ಮಾಡ್ಬೋದಾಗಿತ್ತು, ಮಾಡಲಿಲ್ಲ, ಬೇರೇನೋ ಮಾಡಿದ್ವಿ. ಸೊ ಈ ರೀತಿ ನಮ್ಮ ಮೈಂಡ್ ಸೆಲ್ಫ್ ರಿಯಲೈಸೇಷನ್ ಮಾಡಿ ನೆಕ್ಸ್ಟ್ ಡೇಗೆ ಇಂಪ್ರೂವೈಸೇಷನ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಡುತ್ತೆ. ಸೊ ಮೈಂಡ್ಗೆ ನಾವು ಟ್ರೈನ್ ಮಾಡಬೇಕು, ಎನ್ ಎಲ್ ಪಿ ಮಾಡಬೇಕು, ನಾನು ಇವತ್ತಿದ್ದು ಮಾಡೇ ಮಾಡ್ತೀನಿ 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 ಅಂತ ಹೇಳಿ. ಸೊ ಆ ರೀತಿ ಮಾಡಿ ನಾವು ಡೇಯನ್ನು ಬಿಗಿನಿಂಗ್ ಮಾಡಿದ್ವಿ ಅಂತಂದರೆ ಏನಾಗುತ್ತೆ, ಆಟೋಮೆಟಿಕಲಿ ನಮ್ಮ ಅವತ್ತಿನ ದಿನ ವೆರಿ ಸಕ್ಸಸ್ಫುಲ್ ಡೇ ಆಗುತ್ತೆ. ಒಂದೊಂದು ದಿನ ಈ ರೀತಿ ಸಕ್ಸಸ್ಫುಲ್ ಆಗ್ತಾ ಹೋದರೆ ನಮ್ಮ ರುಟೀನಲ್ಲಿ ಒಂದು ಆಫ್ಟರ್ 21 ಡೇಸ್, ಯಾವಾಗಲೂ ನಾನೆಲ್ಲೋ ಕೇಳಿದ್ದೀನಿ, ಒಂದು ಯಾವುದೋ ಒಂದು ರುಟೀನನ್ನು ಫಾಲೋ ಮಾಡ್ತಿದ್ದೀವಿ ಅಂತಂದರೆ ಒಂದು 21 ದಿನಗಳವರೆಗೆ ಅದನ್ನು ಕಂಟಿನ್ಯೂ ಆಗಿ ಮಾಡ್ತಾ ಹೋದರೆ ಮುಂದೊಮ್ಮೆ ಆಫ್ಟರ್ 21 ಡೇಸ್ ನಮ್ಮ ಬಯೋಲಾಜಿಕಲ್ ಬಾಡಿ ಬಯೋಲಾಜಿಕಲ್ ಕ್ಲಾಕ್ ಏನಿದೆ ಅದಕ್ಕೆ ಸೆಟ್ ಆಗಿಬಿಡುತ್ತೆ. ನಾವು ಅದೇ ರೀತಿ ಯೋಚನೆ ಮಾಡ್ತೀವಿ, ಅದೇ ಸಮಯ ಕೇಳ್ತೀವಿ, ಅದೇ ಸಮಯ ಊಟ ಮಾಡ್ತೀವಿ. ಸೊ ಆ ಒಂದು ರುಟೀನ್, ಫಿಕ್ಸ್ಡ್ ರುಟೀನ್ ನಾವು ಸ್ಟಾರ್ಟ್ ಮಾಡಿಬಿಡ್ತೀವಿ. ಸೊ ಆದ್ದರಿಂದ ಈ ಒಂದೊಂದು ಸಕ್ಸಸ್ಫುಲ್ ಡೇಸ್ ಮುಂದೆ ಹೋಗಿ ನಿಮ್ಮ ದೊಡ್ಡ ಸಕ್ಸಸ್ಗೆ ಕಾರಣ ಆಗುತ್ತೆ. ಆದ್ದರಿಂದ ಪ್ರತಿಯೊಂದು ದಿನಾನು ಪ್ಲ್ಯಾನ್ ಮಾಡಿ, ಇವತ್ತು ನಾನು ಏನು ಓದಬೇಕು, ಏನು ಓದಬಾರ್ದು, ಯಾವ ವಿಷಯಗಳನ್ನು ಡಿಸ್ಕಷನ್ ಮಾಡಬೇಕು, ಎಲ್ಲಿಗೆ ಹೋಗಬೇಕು, ಯಾವ ಪುಸ್ತಕಗಳನ್ನ ತೊಗೋಬೇಕು, ಪ್ರತಿಯೊಂದು ಈ ಒಂದು 6 ತಿಂಗಳವರೆಗೆ ನಿಮ್ಮದು ಪ್ಲ್ಯಾನಡ್ ಆಗಿ ಡೈಲಿ ರುಟೀನ್ ಇರಬೇಕು. ಅದರ ಪ್ರಕಾರನೇ ನೀವು ಕೆಲಸ ಮಾಡಬೇಕು. ಇನ್ನೊಂದು, ಕೆಲಸ ಮಾಡ್ತಿರುವಂತಹ ಜಾಬ್ ಮಾಡ್ತಿರುವಂತಹ ಅಭ್ಯರ್ಥಿಗಳಿರ್ತಾರೆ, ಅವರೊಂದೊಂದು ಏನೋ ಲೆಕ್ಚರರ್ ಆಗಿರ್ಬೋದು, ಯಾವುದೋ ಒಂದು ಕ್ಲಾರ್ಕ್ ಆಗಿರ್ಬೋದು, ಈ ರೀತಿ ಜಾಬ್ ಮಾಡ್ತಿರುವಂತಹ ಅಭ್ಯರ್ಥಿ ಟೀಚರ್ಸ್ ಆಗಿರ್ಬೋದು, ಅವರಿಗೂ ಸಹ ನಿಮ್ಮ ಡ್ಯೂಟಿ ಅವರ್ಸನ್ನು ಬಿಟ್ಟು ಅಥವಾ ಡ್ಯೂಟಿ ಅವರ್ಸಲ್ಲಿ ಸಿಕ್ಕಿರುವಂತಹ ಸಮಯ ಏನಾದರೂ ಇದ್ದರೆ ಅದನ್ನು ಯಾವ ರೀತಿ ಯುಟಿಲೈಸ್ ಮಾಡಬೇಕು, ವಿಡಿಯೋಸ್ ನೋಡೋದಾಗಿರ್ಬೋದು, ಕರೆಂಟ್ ಅಫೇರ್ಸ್ ಇಶ್ಯೂಸ್ಗಳನ್ನು ನೋಡೋದಾಗಿರ್ಬೋದು, ಅಥವಾ ಏನೋ ಮೆಂಟಲ್ ಎಬಿಲಿಟಿ ರೀಸನಿಂಗ್ ಇವುಗಳನ್ನು ಬಿಡಿಸೋದು, ಈ ರೀತಿ ಮಾಡಿ. ಯಾಕಂದರೆ ನಾವು ಸಾಲಿಡ್ ಆಗಿ ಒಂದು 6 ಏನು ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಜಿಯೋಗ್ರಫಿ ಈ ರೀತಿ ಓದ್ತೀವಿ, ಆಫೀಸ್ ಅವರ್ಸಲ್ಲಿ ಆಫೀಸಲ್ಲಿ ಕೂತು ಓದ್ತೀವಿ ಅಂತಂದರೆ ಆಗೋದಿಲ್ಲ. ಸೊ ಅದನ್ನು ಹೊರತುಪಡಿಸಿ ನಾವು ಈ ರೀತಿ ವಿಷಯಗಳನ್ನು ಓದಿ ಮತ್ತೆ ಮನೆಗೆ ಬಂದು ಅಥವಾ ನಮ್ಮ ರೂಮಿಗೆ ಬಂದು ವಾಪಸ್ ಈ ಏನು ಸಿಲೆಬಸ್ ವಿಷಯಗಳಿವೆ ಅವುಗಳನ್ನು ಓದಿದ್ರೆ ಅದು ಟೈಮ್ ಯುಟಿಲೈಸೇಷನ್ ಆದಂಗೆ. ಸೊ ಇದಿಷ್ಟು ನಾನು ನನ್ನ ಡ್ಯೂರಿಂಗ್ ದಿ ಪ್ರಿಪ್ರೇಷನ್ ನಾನು ಅಳವಡಿಸ್ಕೊಂಡಿರುವಂತಹ ವಿಷಯಗಳು. ಇವುಗಳನ್ನು ಸಾಧ್ಯ ಆದರೆ ನಿಮಗೆ ಅನುಕೂಲ ಅಂತಂದರೆ ನೀವು ಸಹ ಅಳವಡಿಸ್ಕೋಬಹುದು, ಅಥವಾ ನಿಮಗೆ ಸಂಬಂಧಿಸಿದಂಗೆ, ನಿಮ್ಮ ವ್ಯಕ್ತಿತ್ವಕ್ಕೆ ಸಂಬಂಧಿಸಿದಂಗೆ ನಿಮಗೆ ಅನುಕೂಲ ಆದರೆ ಅಳವಡಿಸ್ಕೋಬಹುದು. ಮತ್ತೆ ಅಥವಾ ಬೇರೆ ಯಾವುದೋ ಒಂದನ್ನ ನೀವು ಕಂಡ್ಕೊಂಡಿದ್ರಿ ಅಂತಂದ್ರೆ, ನಿಮ್ಮ ಇಷ್ಟು ವರ್ಷದ ಪ್ರಿಪ್ರೇಷನ್ ಅಲ್ಲಿ ನಿಮಗೆ ಯಾವ್ದು ಸೂಟ್ ಆಗುತ್ತೆ ಅದನ್ನ ಕಂಡ್ಕೊಂಡಿದ್ರಿ ಅಂದ್ರೆ ಅದನ್ನ ಪ್ರತಿ ಒಂದು ವಾರದ ಅವಧಿಯಲ್ಲಿ ನಿಮ್ಮ ನೀವು ರಿಯಲೈಸ್ ಮಾಡ್ಕೋಬೇಕು, ಸೆಲ್ಫ್ ಇವ್ಯಾಲ್ಯುಯೇಟ್ ಮಾಡ್ಕೋಬೇಕು, ನಾನು ಸರಿಗೆ ಮಾಡ್ತಿದ್ದೇನೋ ಇಲ್ಲೋ, ನಾನು ಸರಿಗೆ ನನ್ನ ಪ್ರಿಪ್ರೇಷನ್ ಪಯಣ ಏನಿದೆ ಸರಿಯಾಗಿದೆಯೋ ಇಲ್ಲೋ, ನಾನು ಏನಾದರೂ ಚೇಂಜಸ್ ಮಾಡ್ಕೋಬೇಕು ನನ್ನ ರೂಟೀನಲ್ಲಿ, ರಿವಿಷನ್ಗೆ ಜಾಸ್ತಿ ಸ್ಟ್ರೆಸ್ ಕೊಡಬೇಕು ಅಥವಾ ಓದೋದಕ್ಕೆ ಜಾಸ್ತಿ ಸ್ಟ್ರೆಸ್ ಕೊಡಬೇಕು ಅನ್ನೋದನ್ನ ನಿಮ್ಮೇ ಪ್ರತಿ ವಾರ ಚೇಂಜ್ ಮಾಡ್ತಾ ಹೋಗಿ ಅದಕ್ಕೊಂದು ರುಟೀನ್, ಅದನ್ನೇ ರುಟೀನ್ ಅಂತೀವಿ. ನಾವೇನೋ ಒಂದು ಫಿಕ್ಸ್ಡ್ ಒಂದು 3 ಮಂತ್ಸ್ ಹಿಂಗೆ ಮಾಡಿ ಅಂತ ಹೇಳಲಿಕ್ಕೆ ಆಗಂಗಿಲ್ಲ. ಯಾಕಂದರೆ ಪ್ರತಿ ವಾರ ನಾವು ಬೆಳೀತಾ ಹೋಗ್ತೀವಿ, ಅಭ್ಯಾಸದಲ್ಲಿ ನಾವು ಬೆಳೀತಾ ಹೋಗ್ತಿರ್ತೀವಿ, ಹೆಚ್ಚು ಹೆಚ್ಚು ವಿಷಯಗಳನ್ನು ಕಲಿತಾ ಹೋಗ್ತಿರ್ತೀವಿ. ಆದ್ದರಿಂದ ನಮ್ಮ ರುಟೀನಲ್ಲಿ ಬದಲಾವಣೆಗಳನ್ನ ತರ್ತಾ ಹೋಗಬೇಕು. ಏನೋ ಒಂದೇ ರೀತಿಯಾದಂತಹ ರುಟೀನನ್ನು ಮಾಡದೆ ಪ್ರತಿ ವಾರ ನಾವು ಹಂತ ಹಂತ ಬದಲಾವಣೆ ಮಾಡ್ತಾ ಹೋಗ್ಬೇಕು. ಸೊ ಇದಿಷ್ಟು, ಯಾವ ಪುಸ್ತಕಗಳು ಕನ್ನಡ ಮಾಧ್ಯಮ ಅಭ್ಯರ್ಥಿಗಳಿಗೆ ಯಾವ ಪುಸ್ತಕಗಳನ್ನ ಓದೋದು, ಯಾವ ರೀತಿ ರುಟೀನ್ ಅನ್ನ ಫಾಲೋ ಅಪ್ ಮಾಡೋದನ್ನ ಹೇಳಿದೆ. ಇನ್ನು ನೆಕ್ಸ್ಟ್ ನನ್ನ ವಿಡಿಯೋದಲ್ಲಿ ಮೇನ್ಸ್ ಈ ಪ್ರಿಪ್ರೇಷನ್ ಜೊತೆಗೆ ಮುಖ್ಯ ಪರೀಕ್ಷೆ ಯಾವ ರೀತಿ ತಯಾರಿಯನ್ನ ಮಾಡಬೇಕು ಅನ್ನೋದನ್ನ ಹೇಳ್ತೀನಿ. ಧನ್ಯವಾದಗಳು.